हाय फ्रेंड्स, गुड मॉर्निंग, वेलकम बैक टू माय यूट्यूब चैनल। ना निम्म हर्षिता। सो नान इवत्तु बेळगे व्लॉग शुरु माड्ता इद्दीनि। सो नन्न व्लॉग बंदु इवत्तु वार्ड्रोब इंद शुरु आगिदे, याकंद्रे साकष्टु केलस इदे। सो रुटीन अंद मेले एल्लानू कूड अच्चुकट्टागि वन बै वन माड्ता होगबेकु। सो नान इवाग बंदु वार्ड्रोब इंद शुरु माड्ता इद्दीनि केलसन। सो अंद्रे वीकली वन्स नानु स्वल्प वार्ड्रोब क्लीनिंग माडोदु, आर्गनैज़ माडोदु माड्ता इद्दीनि। सो हागागि बेळग्गेने इवत्तु वार्ड्रोब हत्र बंदिनी, अदक्कोस्कर व्लॉग माडि तोरिस्ता इदीनि। इवत्तिन वीडियो इष्ट आद्रे लाइक माडि, शेर माडि, कमेंट माडि, आद्रे सब्सक्राइब माडिद अंत नानु नोड्ता इद्रे कूडले सब्सक्राइब माड्कोळ्ळि। हागाद्रे बन्नि मत्ते आगतड वीडियोन शुरु माडे बिडोण। सो वार्ड्रोब अंद्रे हेण्मक्कळु, प्रतियोंदु हेण्मक्कळिगू कूड अष्टे वार्ड्रोब चेन्नागिरबेकु, एल्लानू कूड ನೀಟಾಗಿ ಜೋಡಿಸಿ ಇರಬೇಕು, ಜೋಡಣೆ ಚೆನ್ನಾಗಿರಬೇಕು ಅಂತ ಇರುತ್ತೆ. ನಾನು ಕೂಡ ಹಾಗೇ ಚೆನ್ನಾಗಿ ನೀಟಾಗಿ ಜೋಡಿಸಿರ್ತೀನಿ. ಬಟ್ ಒನ್ ಟೂ ತ್ರೀ ಡೇಸ್ ಚೆನ್ನಾಗಿರುತ್ತೆ, ನೀಟಾಗಿ ಆರ್ಗನೈಸ್ ಹೇಗೆ ಮಾಡಿರ್ತೀನಿ ಹಾಗೆ ಇರುತ್ತೆ. ಯಾವಾಗ ಟೈಮ್ ಇಲ್ಲ, ಅರ್ಜೆಂಟ್ ಅರ್ಜೆಂಟಾಗಿ ಬಂದು ಎತ್ಕೊಂಡು ಹೋಗ್ತೀವಿ, ಆವಾಗ ಏನಾಗುತ್ತೆ ಒನ್ ಇಲ್ಲಿ ತೋರಿಸ್ತಾ ಇರ್ತೀನಿ ಒನ್ ಬೈ ಒನ್. ಇಲ್ಲೇ ನೋಡಿ, ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಬಟ್ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಅರ್ಜೆಂಟ್ ಆಯಿತು ಅಂದರೆ ಹೀಗೆ ಹಾಕಿ ಹೋಗ್ತಾ ಇರ್ತೀನಿ. ಯಾಕಂದರೆ ಅಷ್ಟು ಪೇಷನ್ಸ್ ಅನ್ನೋದು ಇರಲ್ಲ. ಸೊ ಕೆಲ ಒನ್ ಬೈ ಒನ್ ಸ್ಟೆಪ್ ಜೋಡಿಸ್ಕೊಂಡು ಬರ್ತಾ ಇದೀನಿ. ಸೊ ನಿಮ್ಮ ಮನೆಯಲ್ಲೂ ಹೀಗೇನಾ ಅಂತ ನೀವು ಕಮೆಂಟ್ ಮಾಡಿ. ವಾರ್ಡ್ರೋಬು 4 ದಿನಕ್ಕೆ ಚೆನ್ನಾಗಿರುತ್ತೆ. ಇವಾಗ ಮೇಲ್ಗಡೆ ಕೂಡ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಜಸ್ಟ್ 4-5 ಡೇಸ್ಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಏನು ವೀಕೆಂಡ್ ಬಂತು ಅಂದರೆ ಒಂದೊಂದು ಕಿತ್ತು ಹಾಕೋದು ಹೋಗ್ತಾ ಇರೋದೆ. ಹಾಗಾಗಿ ಸೊ ನನ್ನ ವಾರ್ಡ್ರೋಬ್ ಕೂಡ ಹಾಗೇನೇ ಇದೆ, ಜಾಸ್ತಿ ನೀಟಾಗಿ ಇಡುವಂಥದ್ದು ಅಂಥದ್ದೇನಿಲ್ಲ. ಬಟ್ ನೋಡುವಾಗ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ, ಅದ್ಬಿಟ್ಟು ಎಲ್ಲೆಲ್ಲಿ ಹರಡಿಡೋವಂಥದ್ದು ನನಗೆ ಅದೆಲ್ಲ ಕಂಡ್ರೆ ಆಗಲ್ಲ ಜಾಸ್ತಿ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಇಲ್ಲಿ ಸ್ಯಾರಿ ಎಲ್ಲ ಇದೆ. ಇದನ್ನ ಡ್ರೈ ವಾಶು ಕೊಡಬೇಕು. ಸೊ ಒಂದು ಬರ್ಡೇ ಇತ್ತು ಹಾಗಾಗಿ ಅವತ್ತು ಹಾಕಿದ್ದೆ. ಸೊ ಅದಕ್ಕೋಸ್ಕರ ಇದನ್ನ ಡ್ರೈ ವಾಶು ಕೊಡಬೇಕು, ಅದಕ್ಕೆ ಇಲ್ಲಿ ಎತ್ತಿಟ್ಟಿದ್ದೀನಿ. ಎಲ್ಲ ಇದೆ, ಬಟ್ಟೆಗಳು ಇಲ್ಲಿ ಬೆಡ್ ಮೇಲೂ ಇದೆ, ಕೆಳಗಡೆ ನೆಲದ ಮೇಲೂ ಇದೆ. ಸೊ ಇಲ್ಲಿ ನೋಡಿ ಎಲ್ಲ ಇದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬ್ಯಾಚುಲರ್ಸ್ ಇರುವಾಗ ಇದೇ ರೀತಿ ಮಾಡಿರ್ತಾರೆ. ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಕಡಿಮೆ ತಂದು ಕೊಡ್ತೀವಿ. ಬಟ್ ನನಗೆ ಏನಾಗುತ್ತೆ, ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕು, ಅವಳನ್ನ ಕರ್ಕೊಂಬರ್ಬೇಕು, ಟ್ಯೂಷನ್ ಅಂತೆಲ್ಲ ಇರುತ್ತೆ. ಆವಾಗ ಏನು ಮಾಡ್ತೀನಿ, ಸಿಕ್ಕಿದ ಬಟ್ಟೆನ ಎತ್ಕೊಂಡು ಹಾಗೆ ಹೋಗ್ತೀನಿ. ಅದೇನಾಗುತ್ತೆ, ಒಂದು ಬಟ್ಟೆ ತೆಗಿಯಕ್ಕೆ ಹೋಗಿ ಎಲ್ಲ ಮಿಕ್ಕಿರೋ ಬಟ್ಟೆ ಬೀಳುತ್ತೆ. ಅಷ್ಟು ಟೈಮ್ ಇರೋದಿಲ್ಲ, ಪೇಷನ್ಸ್ ಅಂತೂ ಮೊದಲೇ ಇರೋಲ್ಲ. ಬೆಳಗ್ಗೆಯಿಂದ ಕೆಲಸ ಅದು ಇದು ಅಂತ ಇರುತ್ತೆ ಅಲ್ವಾ. ಸೊ ಅದು ಮಾಡಿ ಹಾಗೆ ಹಾಕಿ ಹೋಗ್ತೀನಿ. ಯಾವಾಗ ಫ್ರೀ ಸಿಗುತ್ತೆ ನೋಡಿ ಆವಾಗ ಆರ್ಗನೈಸ್ ಮಾಡ್ತಾ ಹೋಗ್ತೀನಿ. ಹೆಣ್ಮಕ್ಳಿಗೆ ಆರ್ಗನೈಸ್ ಮಾಡೋದು ತುಂಬಾ ಒಂಥರ, ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡೋವಂಥದ್ದು. ನನಗೂ ಇಂಟ್ರೆಸ್ಟೇ ಇದೆ, ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ವಾರ್ಡ್ರೋಬ್ ಕ್ಲೀನಿಂಗ್ ಆಗಿರ್ಬೋದು, ವಾರ್ಡ್ರೋಬ್ ಆರ್ಗನೈಸ್ಗೆ ಅಂತ ಒಂದು 2 ಅವರ್ಸ್ ಟೈಮ್ ಅದಕ್ಕೆ ಅಂತಲೇ ನಾವು ತೆಗೆದಿಡಬೇಕು. ಆ 2 ಅವರ್ಸಲ್ಲಿ ಮನೆ ಕೆಲಸ ಎಲ್ಲ ಮುಗ್ದಿರುತ್ತೆ. ಬಟ್ ನನ್ನ ಮನೆ ಕೆಲಸ ಯಾವುದು ಕಂಪ್ಲೀಟ್ ಮಾಡಿಲ್ಲ. ಇವತ್ತು ಡೈರೆಕ್ಟಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಟಿಫನ್ ಎಲ್ಲ ಮಾಡಿ ಕಿಚನ್ನಿಂದ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಎಲ್ಲ ಬೇಗ ಬೇಗ. ಮಗಳಿಗೆ ಇವಾಗ ಸ್ಕೂಲ್ ಟೈಮಿಂಗ್ಸ್ ಎಕ್ಸ್ಟೆಂಡ್ ಆಗಿರೋದ್ರಿಂದ 3 ಓ ಕ್ಲಾಕ್ ತನಕ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಸಿಗ್ತಾ ಇದೆ. ಆ ಸಿಕ್ಕಿರೋ ಟೈಮಲ್ಲಿ ರೆಸ್ಟ್ ಮಾಡೋಕ್ಕಂತೂ ಸಿಗಲ್ಲ, ಯಾಕಂದರೆ 1 ಗಂಟೆ 2 ಗಂಟೆವರೆಗೂ ಕೆಲಸ ಅದು ಇದು, ಚಿಕ್ಕಪುಟ್ಟ ಕೆಲಸಗಳು ಅದು ಇದು ಅಂತ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಸಿಕ್ಕಿರೋ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಏನೇನು ಕೆಲಸ ಎಲ್ಲ ಮಾಡಿ ಮುಗಿಸೋಕ್ಕಾಗುತ್ತೋ ಅದನ್ನು ಮುಗಿಸ್ತೀನಿ. ಅದಕ್ಕೆ ಇವತ್ತು ವಾರ್ಡ್ರೋಬ್ ಕ್ಲೀನಿಂಗ್ ಬಂದೆ. ಸೊ ಬಾಗಿಲು ಬೇರೆ ತೆಗ್ದಿದ್ದೀನಿ ಅಲ್ವಾ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಬೆಂಗಳೂರಿನ ಕ್ಲೈಮೇಟ್ ಅಂತೂ ಫುಲ್ಲು ಚೇಂಜ್ ಆಗೋಗಿದೆ. ಒಂದು ದಿನ ಸೆಕೆ, ಒಂದು ದಿನ ಚಳಿ, ಎಲ್ಲನೂ ಕೂಡ ಮಿಕ್ಸ್ ಆಗೋಗಿದೆ. ಹಾಗೆಯೇ ಜಸ್ಟ್ ಏನೂ ಇಲ್ಲ, ತಿಂಡಿ ಎಲ್ಲ ಟಿಫನ್ ಎಲ್ಲ ಮುಗಿಸಿ ಡೈರೆಕ್ಟಾಗಿ ಬಂದಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ರೀತಿ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಕೂಡ ಅಷ್ಟೇ, ಇಲ್ಲೆಲ್ಲ ತೆಗೆದಿಟ್ಟಿದ್ದೀನಿ ನನ್ನ ಮಗಳು ಬಟ್ಟೆಗಳು. ಸೊ ಚಿಕ್ಕ ಮಕ್ಳ ಬಟ್ಟೆ ಒಂದ್ಸಲ ಒಂದು 2-3 ಸಲ ಅಷ್ಟೇ ಯೂಸ್ ಮಾಡೋದು. ನಾನೆಲ್ಲ ಲಾಸ್ಟ್ ಟೈಮ್ ಕೂಡ ಅಷ್ಟೇ, ನನ್ನ ಮಗಳ ಬಟ್ಟೆಗಳನ್ನು ಎಲ್ಲ ಲಾಸ್ಟ್ ಟೈಮು ಕೂಡ ನಾನು ಹೋದಾಗ ಕೊಡ್ತೀನಿ, ಯಾರಿಗಾದರೂ ಕೊಡ್ತಾ ಇರ್ತೀನಿ. ಯಾಕಂದರೆ 1-2 ಸಲ ಹಾಕ್ತಾರೆ, ಬಿಟ್ಟರೆ ಮತ್ತೆ ಹಾಕೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ ನನಗೆ ತಗೊಂಡಾಗ ನೋಡಿ. ಈ ಬಟ್ಟೆ ಕೂಡ ಅಷ್ಟೇ, ನಂಗೆ ತುಂಬಾ ಇಷ್ಟ, ಬಟ್ ನನ್ನ ಮಗಳು ಹಾಕೋದೇ ಇಲ್ಲ. ಯಾಕೋ ನನಗೆ ಬೇಡ ಬೇಡ ಅಂತಾಳೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಬಟ್ಟೆ, ಚೆನ್ನಾಗಿದೆ. ಲೆಂತ್ ವೈಸ್ ಚೆನ್ನಾಗಿದೆ, ಲೆಂತ್ ಇತ್ತು ತಗೊಂಡಾಗ. ಇವು ಸ್ವಲ್ಪ ಅವಳು ಹೈಟ್ ಆಗಿರೋದ್ರಿಂದ ಸ್ವಲ್ಪ ಶಾರ್ಟ್ ಆಗುತ್ತೆ, ಬಿಟ್ಟರೆ ಚೆನ್ನಾಗಿರುತ್ತೆ. ಅದು ಎಷ್ಟು ತಗೊಂಡ್ರೂ ಅಷ್ಟೇ ಹಾಕೋದೇ ಇಲ್ಲ, ಅದಕ್ಕೋಸ್ಕರ ತುಂಬ ಕಡಿಮೆ ತಗೊಳ್ಳೋದು. ಇವಾಗ ಸ್ಕೂಲ್ಗೆ ಬೇರೆ ಯೂನಿಫಾರ್ಮ್ ಆಗಿರೋದ್ರಿಂದ ಪರವಾಗಿಲ್ಲ. ಸೊ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ, ವೀಕ್ ಫುಲ್ ವೀಕ್ ಡೇಸ್ ಎಲ್ಲ ವೀಕೆಂಡ್ ತನಕ ಯೂನಿಫಾರ್ಮ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ಬಟ್ಟೆ ಹಾಕೋದೇ ಇಲ್ಲ, ತುಂಬ ಕೆಲವು ಬಟ್ಟೆಗಳು ಹಾಗೇ ಇಟ್ಟಿದ್ದೀನಿ, ಯಾರಿಗಾದ್ರೂ ಕೊಡೋಣ ಅಂತ ನೋಡ್ತಾ ಇರ್ಬೋದು. ನೋಡಿ ಈ ಥರ ಬಟ್ಟೆಗಳು ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗಿ. ಹೆಣ್ಮಕ್ಳಿಗೆ ನೋಡಿ, ನಿಮಗೆ
ಯಾವ ಥರ ಬೇಕು ಆ ಥರ ಬಟ್ಟೆಗಳು ಸಿಗುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ನಾನು ಊರಲ್ಲಿ ಹೋದ ತಗೊಂಬಂದಿದ್ದು. ಲಾಸ್ಟ್ ಟೈಮಂದರೆ ತುಂಬ ಟೈಮ್ ಆಯಿತು, ಬಟ್ ಚೆನ್ನಾಗಿ ಅನ್ನಿಸ್ತು. ಬಟ್ ನನ್ನ ಮಗಳಿಗೆ ಆಗೋದೇ ಇಲ್ಲ, ಅವಳು ಹಾಕೋದೇ ಇಲ್ಲ ಇದೆಲ್ಲ. ಅದಕ್ಕೆ ಹಾಕು ಏನು ಎಲ್ಲ ಹಾಗೇ ಪ್ಯಾಕ್ ಮಾಡಿ ಊರಿಗೆ ಹೋದಾಗ ತಗೊಂಡು ಹೋಗೋದು, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಬನ್ನಿ ನನ್ನ ಜೊತೆ ನೀವು ಕೂಡ, ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಸೊ ವಾರ್ಡ್ರೋಬಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಒಂದು ಸ್ವಲ್ಪ ಎಲ್ಲ ಕೆಲಸ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಮಿಕ್ಕಿರೋದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಇದೆಲ್ಲ ನೋಡಿ ಇರ್ತಿ ಜೋಡಿಸಿಟ್ಟಿದ್ದೀನಿ. ಅಷ್ಟು ಟೈಮ್ ಅಷ್ಟೊಂದು ಜೋಡಿಸಂತ ಪೇಷನ್ಸ್ ಖಂಡಿತ ಇಲ್ಲ ನನಗೆ. ಅಂದರೆ ಕೈಗೆ ಎಟಕ್ಬೇಕು, ಕೈಗೆ ಸಿಗಬೇಕು ಆ ಥರ ನಾನು ಇಡ್ತೀನಿ. ಒಂದೊಂದರಲ್ಲಿ ಒಂದೊಂದು ಏನಿದೆ ಕಂಪಾರ್ಟ್ಮೆಂಟ್ ಥರ ಇದೆ ಅಲ್ವಾ, ಸೊ ಅಲ್ಲಲ್ಲಿ ಏನು ಮನೇಲಿ ಹಾಕುವಂಥದ್ದು ಡೈಲಿ ವೇರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಆರ್ಗನೈಸ್ ಮಾಡ್ತಾ ಹೋಗ್ತೀನಿ. ಇಷ್ಟೇ ನನ್ನ ಒಂದು ವಾರ್ಡ್ರೋಬ್ ಆರ್ಗನೈಸ್ ಅಂತಲೇ ಹೇಳ್ಬೋದು. ಎಲ್ಲ ಒಬ್ಬ ಏನು ಹೌಸ್ ವೈಫ್ಗಳಾಗಿರ್ಬೋದು, ಮಕ್ಕಳಿದ ಮನೆಯಲ್ಲಿ ಅಂತೂ ನೀಟ್ನೆಸ್ ಅಂತೂ ಖಂಡಿತವಾಗ್ಲೂ 100%-100% ಅದು ಮಾಡೋಕ್ಕೆ ಚಾನ್ಸೇ ಇಲ್ಲ. ಮಕ್ಕಳು ಇಲ್ಲ ಅಂದರೂ ಕೂಡ 100%-100% ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆರ್ಗನೈಸ್ ಮಾಡಿ ಇಡುವಂಥದ್ದು. ಸೊ ನೆಕ್ಸ್ಟ್ ಮನೆ ಕೆಲಸ ಬೇರೆ ಇದೆ, ಮತ್ತೆ ನಾನು ನಿಮಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಸಿಗ್ತೀನಿ. ಎಲ್ಲ ಕೂಡ ಆರ್ಗನೈಸ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಕರ್ಚೀಫ್ಸ್ ಎಲ್ಲ ಇಟ್ಟಿದ್ದೀನಿ, ಅಂದರೆ ಇಲ್ಲಿ ಬಂದು ನನ್ನ ಮಗಳ ಹೇರ್ ಬ್ಯಾಂಡ್ಸ್, ಆಮೇಲೆ ಇದು ಚಳಿಗೆ ಹಾಕ್ಕೊಳ್ಳೋಂಥದ್ದು. ಸೊ ಎಲ್ಲ ಕೂಡ ಜಸ್ಟ್ ಇಷ್ಟೇ ಆರ್ಗನೈಸ್ ಮಾಡಿದ್ದೀನಿ, ಮನೇಲಿ ಹಾಕುವಂಥ ಬಟ್ಟೆಗಳು, ಆಮೇಲೆ ಇಲ್ಲಿ ಮಗಳದ್ದು, ಇಲ್ಲಿ ಕೂಡ ಅಷ್ಟೇ. ಸೊ ಕೆಳಗಡೆ ಬ್ಯಾಗ್ಸ್ ಇದೆ, ಎಲ್ಲನೂ ಕೂಡ ಇಷ್ಟೇ ನಾನು ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಸೊ ಇದರಲ್ಲೆಲ್ಲ ಥಿಂಗ್ಸ್ ಇದೆ. ಇದು ಚಳಿಗೆ ಯೂಸ್ ಮಾಡೋಂತಹ ಕ್ಯಾಪ್ ಅಂದು, ಜಸ್ಟ್ ಇವಾಗ ಡೈಲಿ ಇಲ್ಲಿಯ ಕ್ಲೈಮೇಟಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದ್ದೀನಿ. ಇಂಥ ಬಟ್ಟೆಗಳು ಕೆಲವೆಲ್ಲ ಊರಲ್ಲಿದೆ, ಅದಕ್ಕೆ ಜಸ್ಟ್ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಕೆಲವು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ, ಒಳಗಡೆ ನೋಡ್ಬೋದು. ಸೊ ಇಷ್ಟೇ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಪ್ರಾಡಕ್ಟ್ನ ನಿಮ್ಮತ್ತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ತುಂಬ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಆಲ್ಮೋಸ್ಟ್ ಕೆಲವೊಂದು ಜನ ಯೂಸ್ ಮಾಡ್ತಾ ಇರ್ತೀರಾ. ಸೊ ನಾನು ಕೂಡ ಯೂಸ್ ಮಾಡೋಣ ಅಂತ ತರಿಸಿದ್ದೀನಿ. ದಟ್ ಅದು ಬಂದು ಮೆನ್ಸ್ಟ್ರುವಲ್ ಕಪ್. ಸೊ ಮೆನ್ಸ್ಟ್ರುವಲ್ ಕಪ್ಪಲ್ಲಿ ಬಂದು 3 sizes ಇರುತ್ತೆ, ಎಸ್, ಆಮೇಲೆ ಮೀಡಿಯಂ ಮತ್ತು ಲಾರ್ಜ್. ಸ್ಮಾಲ್, ಮೀಡಿಯಂ, ಲಾರ್ಜ್ ಅಂತ ಇರುತ್ತೆ. ನಾನು ಲಾರ್ಜ್ ತರಿಸಿದ್ದೀನಿ, ಬಟ್ ನಾನು ಮಾಡಿರೋ ಮಿಸ್ಟೇಕ್ ಏನಂದ್ರೆ ಲಾರ್ಜ್ ಫಸ್ಟ್ ತರಿಸ್ಬಿಟ್ಟೆ. ಸೊ ಎಲ್ಲರೂ ಕೂಡ ಫಸ್ಟು ನೀವು ಟ್ರೈ ಮಾಡ್ತಿದ್ದೀರಾ ಅಂದರೆ ಮೀಡಿಯಂ ಸೈಜನ್ನು ಖಂಡಿತ ಟ್ರೈ ಮಾಡಿ ಒಂದ್ಸಲ. ತುಂಬ ಹೆಣ್ಮಕ್ಳಿಗೆ ಇದು ಯೂಸ್ ಆಗುತ್ತೆ, ಯಾಕಂದರೆ ಏನಂದರೆ ಪೀರಿಯಡ್ಸ್ ಟೈಮಲ್ಲಿ ಒಂದು ಅದೇ ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ, ಇಚ್ಚಿಂಗ್ ಆಗಿರ್ಬೋದು ಎಲ್ಲನೂ ಕೂಡ. ಸೊ ಇವಾಗ ತುಂಬಾ ಏನು ಹೇಳ್ತಾರೆ ಹೊಸ ಹೊಸ ಟೆಕ್ನಾಲಜಿಗಳು. ಅಂದರೆ ಇವಾಗ ನೋಡಿ ಮೆನ್ಸ್ಟ್ರುವಲ್ ಕಪ್ ಬಂದು, ಈ ಒಂದು ಮೆನ್ಸ್ಟ್ರುವಲ್ ಕಪ್ ಎವರ್ಟೀನ್ ಅವರು ತರಿಸಿರುವಂಥದ್ದು, ಎವರ್ಟೀನ್ ಮೆನ್ಸ್ಟ್ರುವಲ್ ಕಪ್ ಚೆನ್ನಾಗಿತ್ತು. ಸೊ ಆನ್ಲೈನಲ್ಲಿ ತರಿಸಿದ್ದೀನಿ. ಸೊ ಇದು ಬಂದು ಲಾರ್ಜ್ ಸೈಜ್ ತರಿಸಿರೋದ್ರಿಂದ 30 ml ಇದೆ ಇದರಲ್ಲಿ. ಸೊ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಲಾರ್ಜ್ ಸೈಜ್ನ ಯೂಸ್ ಮಾಡ್ಬೋದು. ಸಿ ಸೆಕ್ಷನ್ ಆದವರು ಎಂ ಸೈಜನ್ನ ಖಂಡಿತ ಟ್ರೈ ಮಾಡಿ. ಹಾಗೆ ಇನ್ನೂ ಮದುವೆ ಆಗದೆ ಇರೋರು, ಚಿಕ್ಕ ವಯಸ್ಸು ಅಂದರೆ 18 ಗಿಂತ ಕಡಿಮೆ ಇರೋರು ಸ್ಮಾಲ್ ಸೈಜನ್ನ ಯೂಸ್ ಮಾಡ್ಬೋದು, ಅವರ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ. ಸಿ ಸೆಕ್ಷನ್ ಆಗಿರೋರು ಕೂಡ ಮೀಡಿಯಂ ಸೈಜ್ ಯೂಸ್ ಮಾಡಿ. ನಾರ್ಮಲ್ ಡೆಲಿವರಿ ಆದವರು ಜಾಸ್ತಿ ಹೆವಿ ಫ್ಲೋ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಎಲ್ ಸೈಜ್ಗೆ ನೀವು ಯೂಸ್ ಮಾಡ್ಬೋದು. ಸೊ ಇದು ಬಂದು ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ. ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಕೂಡ ಇರುತ್ತೆ, ಹೇಗೆ ಯೂಸ್ ಮಾಡಬೇಕು ಅನ್ನೋಂಥದ್ದು. ಆಮೇಲೆ ಇನ್ನೊಂದು ನೋಡಿ, ಈ ರೀತಿ ಒಂದು ಪೌಚ್ ಒಳಗಡೆಯಿಂದ ಇರುತ್ತೆ. ಸೊ ಈ ಥರ ಪೌಚ್ ಒಳಗಡೆಯಲ್ಲಿ ಮೆನ್ಸ್ಟ್ರುವಲ್ ಕಪ್ ಇರುತ್ತೆ, ಸಿಲಿಕಾನ್ ಮೇಡ್ ಕಪ್ ಆಗಿರುತ್ತೆ ನೋಡಿ, ಈ ರೀತಿ ಕಪ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಒಂದ್ಸಲ ತಗೊಂಡ್ರೆ ಆಲ್ಮೋಸ್ಟ್ 10 years ಯೂಸ್ ಮಾಡ್ಬೋದು. ಸೊ 10 years ತನಕ ನೀವು ಈ ಒಂದು ಕಪ್ನ ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಇದನ್ನು ಸ್ಟೆರಿಲೈಸ್ ಮಾಡ್ಕೊಬೇಕಾಗತ್ತೆ ಬಿಸಿನೀರಿಗೆ ಹಾಕೊಂಡು. ಸೊ ನೋಡಿ, ಇದು ಸಿಲಿಕಾನ್ ಆಗಿರೋದ್ರಿಂದ ಇಲ್ಲಿ ನೋಡಿ ಈ ಥರ ಇದೆ. ನೆಕ್ಸ್ಟ್ ಒಂದು ಬಂದು ಇದನ್ನು ನೀವು ರೀಯೂಸ್ ಮಾಡ್ಬೋದು. ರೀಯೂಸ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಸ್ಟೆರಿಲೈಸ್ ಮಾಡಿಕೊಂಡು, ಈ ರೀತಿ ಪೌಚ್ ಇರುತ್ತೆ ಅಲ್ವಾ, ಅದರೊಳಗಡೆ ನೀವು ಹಾಕ್ಕೊಂಡ್ರೆ ಆರಾಮ್ಸ್ ಯೂಸ್ ಮಾಡ್ಬೋದು. ಎಲ್ಲಾದರೂ ಹೊರಗಡೆ ಹೋದಾಗೂ ಕ್ಯಾರಿ ಮಾಡ್ಬೋದು ನೀವು. ಟ್ರಾವೆಲ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಇದು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಖಂಡಿತ ವ್ಲಾಗ್ ಮಾಡ್ತೀನಿ, ಇದ್ರ ಬಗ್ಗೆ ಹೇಗೆ ಏನು ಅನ್ನೋಂಥದ್ದು ಮಾಡೋಣ. ಖಂಡಿತವಾಗ್ಲೂ ತುಂಬ ವೀಡಿಯೋಸ್ ಇದೆ, ಬಟ್ ನಾನು ಯೂಸ್ ಮಾಡಿ ಆದಮೇಲೆ ಖಂಡಿತ ಹೇಳ್ತೀನಿ ಹೇಗಿದೆ ಅಂತ.
ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇರಿ. ಇದರ ಪ್ರೈಸ್ ಬಂದು 455 ರುಪೀಸ್ ಇದೆ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದ್ರಿಂದ ಅವಾಗ ಆಫರ್ ನಡೀತಾ ಇತ್ತು, 255 ರುಪೀಸ್ ಏನೋ ಕೊಟ್ಟಿದ್ದೀನಿ. ಅದು ವೇರಿಯೇಷನ್ ಆಗ್ತಾ ಇರುತ್ತೆ, ನೀವು ಯಾವಾಗ ಆಫರ್ ಇರುತ್ತೆ ಅವಾಗ ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಅಂಗಡಿಯಲ್ಲಿ ಹೊರಗಡೆ ತಗೋತೀರಾ ಅಂದ್ರೆ ಮಿನಿಮಮ್ ಅಂದ್ರೆ 450-500 ರುಪೀಸ್ ಇರುತ್ತೆ. ಸೊ ಇನ್ನೊಂದು ಸಿರೋನ ಬರುತ್ತೆ, ಅದು ಕಡಿಮೆಗೆ ಇರುತ್ತೆ. ಆನ್ಲೈನ್ ಅಲ್ಲಿ ಚೆನ್ನಾಗಿರುತ್ತೆ. ನಾನು ಬಂದು ಎವರ್ಟೀನ್ ತಗೊಂಡಿದ್ದೀನಿ. ನೀವು ಸಿರೋನ ಯಾವ ಕಂಪ್ನಿ ಬೇಕು ಅದರದನ್ನ ನೀವು ಪರ್ಚೇಸ್ ಮಾಡ್ಕೊಬಹುದು. ಸೊ ಎಲ್ಲ ಇನ್ಸ್ಟ್ರಕ್ಷನ್ ಇರುತ್ತೆ, ಆಮೇಲೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಅದ್ರಲ್ಲಿ ಕೊಟ್ಟಿರ್ತಾರೆ. ಇದ್ರ ಒಳಗಡೆ ಇರುತ್ತೆ ಅಂದ್ರೆ ಈ ರೀತಿ ಒಂದು ಇದರಲ್ಲಿ ಕೊಟ್ಟಿರ್ತಾರೆ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ. ಇವತ್ತಿನ ವ್ಲಾಗ್ ಇಷ್ಟ, ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.